ख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयनमाम् आविर्भूयादनकमहिमा मानसे वागधीशः नमस्ते प्राणेश प्राणतविभवाय वनिमगाः नमः स्वामिन् रामप्रियतमहनमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्व प्रदिशसुदृशन्नो जय जय श्रीगुरुभ्यो नमः जन्माद्यस्य यतन्वयादितरतश्चार्थेषु विज्ञस्वराच् तेने ब्रह्महृदायादिकवये मुख्यन्तियं सूरयः तेजोवारिप्रदां यथा विनिमयो यत्र त्रिसर्गो मृषा धामना स्वेन सदा निरस्तकोकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಪ್ರಾಣತತ್ವದ ಸನ್ನಿಧಾನದಲ್ಲಿ ಸೇರಿದ ಭಾಗವತದ ಚಿಂತಕರಿಗೆ ವಂದನೆಗಳು. ವೇದದ ಚಿಂತನೆಯನ್ನು ಹೊತ್ತು ನಿಂತ ಭಾಗವತ ಆರಂಭದಲ್ಲಿ ಒಂದು ಕಥೆಯನ್ನು, ಸಂವಾದವನ್ನು ಪ್ರಸ್ತಾವ ಮಾಡುತ್ತದೆ. ನೈಮಿಷಾರಣ್ಯದಲ್ಲಿ ನಡೆದ, ಶೌನಕರ ಆಶ್ರಮದಲ್ಲಿ ಜರುಗಿದ ಸೂತರ ಪ್ರವಚನದ ಹಿನ್ನೆಲೆಯಲ್ಲಿ ಭಾಗವತ ಆರಂಭ ಆಗ್ತದೆ. ಭಾಗವತ ಅದು ವೇದ ಮರದ ಹಣ್ಣು ಅಂತ ಹೇಳುತ್ತಾ, ಮೋಕ್ಷವನ್ನು ಪಡೆಯುವ ಧರ್ಮದ ಮಾರ್ಗವನ್ನು ಅನುಸರಿಸುವಂತೆ, ಭಗವಂತನ ಚಿಂತನೆಯನ್ನು ನಡೆಸುವಂತೆ ಹೇಳಿದ ಭಾಗವತೆಯಲ್ಲಿ ಕಥೆಯನ್ನು ಆರಂಭ ಮಾಡತಕ್ಕಂತಹ ಸಾಮಾನ್ಯವಾದ ಚಿಂತನೆಯ ಮಟ್ಟದಲ್ಲಿ ನಿಂತ ಈ ಭಾಗವತದ ಆರಂಭದಲ್ಲಿ ಈ ಕಥೆಯ ಚಿಂತನೆ ಯಾಕೆ ಬೇಕು ಅನ್ನುವಂತೆ ಪುರಾಣಕಾರರ ಮೇಲೆ ಅಥವಾ ಪುರಾಣ ಚಿಂತನೆಯ ಮೇಲೆ ಒಂದು ಪ್ರಬಲವಾದ ಪ್ರಶ್ನೆ ಬರ್ತದೆ. ಅದಕ್ಕೆ ಕಥೆಗಳನ್ನು ವೇದವೂ ಹೊತ್ತು ತಂದಿದೆ ಅಂತ ಮೊದಲು ಉತ್ತರ ಕೊಡ್ತಾನೆ. ಆಖ್ಯಾಯಿಕಾ ಪ್ರದೃಶ್ಯಂತೆ ವೇದೇಶ್ವಪಿಹಿ ಸರ್ವಶಃ. ವೇದ ಚಿಂತನೆ ಅಂದ ತಕ್ಷಣ ವೇದವು ಬರೇ ಬ್ರಹ್ಮನ ಬಗ್ಗೆ ಹೇಳುತ್ತಾ ಹೋಗುವುದಿಲ್ಲ. ಋಷಿಗಳ ಸಂವಾದವನ್ನು, ಗುರು ಶಿಷ್ಯರ ಚರ್ಚೆಯನ್ನು ಅದು ಹೇಳುತ್ತದೆ. ಯಾಕೆ ಕಥೆಯ ಮಾಧ್ಯಮದಲ್ಲಿ ಭಗವದ್ ವಿಚಾರಗಳನ್ನು ಕೊಡ್ತಾರೆ? ನಾವು ಕೇಳುವಾಗೆಲ್ಲ ಬೇರೆ ಬೇರೆ ಭಕ್ತರ ಕಥೆಗಳನ್ನು ಉಲ್ಲೇಖ ಮಾಡುತ್ತಾ ಅವರು ನಡೆದ, ಅವರು ನುಡಿದ ಮಾತುಗಳನ್ನು, ಮಾರ್ಗಗಳನ್ನು ತಿಳಿಯುತ್ತಾ ಹೋಗ್ತೇವೆ. ಇದು ಯಾವ ರೀತಿಯ ಚಿಂತನೆಗೆ ಅಂದರೆ, ದ್ಯೋತಯಂತ್ಯಸ್ತು ಮಹತಾಂ ತಾತ್ಪರ್ಯಂ ತತ್ರ ತತ್ರ. ಒಂದು ಕಥಾಮಾಧ್ಯಮದಲ್ಲಿ ಚಿಂತನೆಯನ್ನು ಕೊಟ್ಟರೆ ಆ ವಿಷಯದ ಬಗ್ಗೆ ಹೆಚ್ಚು ಒತ್ತು ಸಿಗುತ್ತಂತೆ. ಅದರಲ್ಲಿ ಮಹಾತ್ಮರಿಗೆ, ಪ್ರಾಚೀನರಿಗೆ ಅದರಲ್ಲಿ ತಾತ್ಪರ್ಯ ಇದೆ, ಹೆಚ್ಚು ಅಭಿಪ್ರಾಯ ಇದೆ ಎನ್ನುವುದು ಗೊತ್ತಾಗ್ತದಂತೆ. ಬರೇ ಒಂದು ಸತ್ಯ ಹೇಳಬೇಕು ಅನ್ನುವ ಇಷ್ಟೇ ಮಾತನ್ನು ಹೇಳುವ ಮೂಲಕ ನಮಗೆ ಅದರ ಮೇಲೆ ತುಂಬ ಪ್ರಭಾವ ಬೀಳುವುದಿಲ್ಲಂತೆ. ಅದಕ್ಕೆ ಒಬ್ಬನ ಬದುಕಿನ ಏರು ತಗ್ಗುಗಳನ್ನು ಉಲ್ಲೇಖ ಮಾಡುವ ಮೂಲಕ ಅವನ ಸತ್ಯಾತ್ಮದೃಷ್ಟಿಯನ್ನು ನಮ್ಮ ಅನುಭವಕ್ಕೆ ಬರುವಂತೆ ಹೇಳಿದಾಗ ಆ ಮಾತಿಗೆ, ಆ ಸಂದೇಶಕ್ಕೆ, ಆ ಚಿಂತನೆಗೆ ಎಷ್ಟು ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದಂತೆ. ಇನ್ನು ಒಂದು, ಅಲಾಭ ಪುರುಷಾರ್ಥಸ್ಯ ಪ್ರೋಕ್ತಮರ್ಥ ಮೃತೇತ್ವಿತಿ. ಮತ್ತೊಂದು ಕಾರಣ ಹೇಳುತ್ತಾರೆ, ಒಂದು ವಿಷಯದ ಮೇಲಿನ ತಾತ್ಪರ್ಯಕ್ಕೆ ಅಂತ. ಇನ್ನೊಂದು, ಈ ಒಂದು ಚಿಂತನೆಯನ್ನು ಬಿಟ್ಟರೆ ಈ ಮಾಧ್ಯಮದಲ್ಲಿ ಮಾತ್ರ ಆ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಉಂಟು, ಇನ್ಯಾವುದರಿಂದಲೂ ಮೋಕ್ಷ ಎನ್ನುವ ಮಹಾಪುರುಷಾರ್ಥ ಸಿಗುವುದಿಲ್ಲ ಅಂತ ಗೊತ್ತಾಗಲಿಕ್ಕಂತ. ಬೇರೆ ಯಾವುದೇ ಬಗೆಯಿಂದ ನಾವು ಸಾಧನೆಯನ್ನು ಮಾಡಿದರೂ ಪರಮಪುರುಷಾರ್ಥ ಸಿಗುವುದಿಲ್ಲ. ಅದಕ್ಕೆ ಕಥೆ ಹೇಳುವ ಮೂಲಕ, ಕಥೆಯಲ್ಲಿ ನಡೆಯುವ ಘಟನೆಗಳನ್ನು ಆಲಿಸುತ್ತಾ ಅವನು ಹೇಗೆ ಪೂರ್ಣವಾದ ಫಲಕ್ಕೆ ಭಾಗಿಯಾದನು, ಇವನು ಏಕೆ ಅಪೂರ್ಣತೆಯನ್ನು ಪಡೆದನು. ಒಂದು ಕೌರವರ, ಒಂದು ಪಾಂಡವರ ಚರಿತೆಯನ್ನು ಉಲ್ಲೇಖ ಮಾಡುತ್ತಾ, ನಮಗೇನು ಪಾಂಡವರನ್ನು ಕೌರವರನ್ನು ತಿಳಿದಾಗಬೇಕಾಗಿಲ್ಲ, ಆದರೆ
ಕೌರವರ ಅಧೋಗತಿಯನ್ನು ಅವರ ಕೆಟ್ಟ ಚಾಳಿಯನ್ನು ಉಲ್ಲೇಖ ಮಾಡುತ್ತಾ ಪಾಂಡವರ ಸತ್ಯ ಧರ್ಮ ನಿಷ್ಠೆಯನ್ನು ಎತ್ತಿ ಹಿಡಿಯುತ್ತಾ ಈ ಮಾಧ್ಯಮದಲ್ಲಿ ಪುರುಷಾರ್ಥಕ್ಕೆ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಯಾವ ಬಗೆಯ ದಾರಿ ನಮಗೆ ಬೇಕು ಅನ್ನುವ ವಿಶ್ಲೇಷಣೆಗೆ ಕಾರಣ ಆಗ್ತದಂತೆ. ಹೀಗೆ ಇನ್ನೊಂದು ಅರ್ಥ ಹೇಳಿತು. ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಆ ದಾರಿಯಲ್ಲಿ ತೆರಳಿದ ಮಂದಿಯ ಬಗೆಯನ್ನು ಉಲ್ಲೇಖ ಮಾಡ್ತಾರೆ ಅಂತ. ಮತ್ತು ಒಂದು ಹೇಳ್ತಾರೆ, ದ್ಯೋತನಾಯ ಮಹಾರಾಜ ಶ್ರದ್ಧಾ ವೃದ್ಧ್ಯರ್ಥಮೇವಚ ಅಂತ ಶ್ರದ್ಧೆಯ ಅಭಿವೃದ್ಧಿಗೋಸ್ಕರ ಕಥೆಯನ್ನು ಹೇಳ್ತಾರೆ. ಇದು ಮೂರನೆಯ ಕಾರಣ ಅಂದು, ಬಹಿರಂಗದ ಕಾರಣ ಇದು. ಒಬ್ಬನಿಗೆ ಕಥಾಮಾಧ್ಯಮದಿಂದ ಸಂದೇಶಗಳನ್ನು ಕೊಡುವ ಮೂಲಕ ಅವನು ಬಹಳಷ್ಟು ಅದರಲ್ಲಿ ಆಸಕ್ತನಾಗ್ತಾನಂತೆ. ಆ ಮಾರ್ಗವನ್ನು ತುಳಿಲಿಕ್ಕೆ ಅವನು ತುಂಬ ಇಷ್ಟಪಡ್ತಾನಂತೆ. ಒಬ್ಬ ಪ್ರಹ್ಲಾದನ, ಒಬ್ಬ ಧ್ರುವನ, ಒಬ್ಬ ಅಂಬರೀಷನ, ಒಬ್ಬ ರಂತಿದೇವನ, ಹೀಗೆ ಒಬ್ಬೊಬ್ಬನ ಆದರ್ಶಗಳನ್ನು ಚಿಂತನೆ ಮಾಡುವ ಮೂಲಕ ಧರ್ಮ ಮಾರ್ಗಗಳು ಬಹಳ ಸುಲಭವಾಗಿ ಅರ್ಥವಾಗಿ ಅದರಲ್ಲಿ ತುಂಬ ನಂಬಿಕೆ, ಅದರಲ್ಲಿ ಶ್ರದ್ಧೆ, ಆಸಕ್ತಿ, ಮನಸ್ಸು ಕೂತ್ಕೊಳ್ಳುತ್ತೆ ಅಂತಾರೆ. ಹೀಗೆ ಶ್ರದ್ಧೆಯ ಅಭಿವೃದ್ಧಿಗೆ ಅಂದರೆ ಅಂತರಂಗದ ಒಂದು ಶುದ್ಧಿಗೆ ಪ್ರಧಾನವಾಗಿ ಈ ಕಥೆ ಬೇಕಾಗ್ತದೆ ಅಂತಾರೆ. ಹೀಗೆ ಮೂರು ದೃಷ್ಟಿಯಿಂದ, ಮೂರು ಕಾರಣದಿಂದ ಪುರಾಣಕಾರರು ಕಥೆಗಳನ್ನು ಎಳೆದು ತರ್ತಾರೆ ಅಂತಾರೆ. ಒಂದು, ನಡೆದ ಘಟನೆಯನ್ನು ಶಾಶ್ವತವಾಗಿ ಉಳಿಸುವ ಕ್ರಮ. ಎಲ್ಲೆಲ್ಲಿಯೋ ನಡೆದ ಘಟನೆಗಳು, ಚಿಕ್ಕದಾದ ಮನಸ್ಸು, ಒಂದು ನಿಯಮಕ್ಕೆ ಒಳಪಟ್ಟ ದೇಶದ ವ್ಯಾಪ್ತಿಯಲ್ಲಿ ಅದು ಕೂತು ಇಡೀ ಜಗತ್ತಿನ ಆಗುಹೋಗುಗಳನ್ನು, ಅಲ್ಲಿನ ಮಂದಿಯ ಬಗೆಯನ್ನು ಅದು ಚಿಂತನೆ ಮಾಡುವುದಿಲ್ಲ. ಏನಿದ್ದರೂ ಬಹಳ ದೂರದಲ್ಲಿ ಆಗುವ, ಕಾಲತಃ ದೂರದಲ್ಲಿ ಆಗುವ, ನಾವು ಇರುವುದು ಒಂದು ಸಮಯ, ಅವರಿರುವುದು ಒಂದು ಸಮಯ, ಹಾಗಾಗಿ ನಮಗೂ ಅವರಿಗೂ ಸಂಪರ್ಕವೇ ಸಿಗದೆ ಇಂತಹ ಚಿಕ್ಕ ಚಿಕ್ಕ ಘಟನೆಗಳು ಅಲ್ಲಲ್ಲಿ ನಡೆದು ಹೋಗುವುದನ್ನು ಒಂದು ಶಾಶ್ವತವಾದ ಮೌಲ್ಯಕ್ಕೆ ಹೆಣೆಯುವುದು ಅದೊಂದು ದೊಡ್ಡ ತಂತ್ರಗಾರಿಕೆ. ಅಂತಹ ಒಂದು ಅಮೂಲ್ಯ ಚಿಂತನೆಗಳನ್ನು ಪುರಾಣಕಾರರು ಕಥೆಯ ಮಾಧ್ಯಮದ ಮೂಲಕ, ಅದರಿಂದಲೇ ಅವರಿಗೆ ಕಥೆಗಳು ಕೆಲವೊಂದು ಇತಿಹಾಸ ಆಗಬೇಕಾಗಿಲ್ಲ, ಒಟ್ಟು ಸಂದೇಶದ ರವಾನೆ ಆಗಬೇಕು, ವ್ಯಕ್ತಿ ಇದ್ದಿದ್ದರೆ ಸಾಕು. ಹೀಗೆ ಇಂತಹ ಸುಂದರವಾದ ಒಂದು ಕಲ್ಪನೆಯಿಂದ ಭಾಗವತವು ಆರಂಭ ಆಗ್ತದೆ. ಬಹಳ ಚಂದದ ಒಂದು ಕಥೆ ಆರಂಭ ಮಾಡುತ್ತಾರೆ ಅವರು. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಇದರಲ್ಲಿ ಒಂದು ಪ್ರದೇಶವನ್ನು ಉಲ್ಲೇಖ ಮಾಡಿದರು, ಸ್ಥಳ, ನಡೆದ ಘಟನೆ ಎಲ್ಲಿ ಅಂತ. ಅದು ನೈಮಿಷಾರಣ್ಯ. ಯಾರು ಕೇಳಿದ್ದು ಮೊದಲು ಅಂತ ಕೇಳುಗರನ್ನು ಮೊದಲು ಉಲ್ಲೇಖ ಮಾಡ್ತಾನೆ. ಸಾಮಾನ್ಯವಾಗಿ ಕೇಳುಗರು ಮೊದಲು ಬರಲಿಕ್ಕೆ, ಹೇಳುಗರು ಮತ್ತೆ ಇರಲಿಕ್ಕೆ, ಅದಕ್ಕೋಸ್ಕರ ಭಾಗವತವು ಆರಂಭ ಮಾಡಿತ್ತು. ಕೇಳಿದವರು ಯಾರು ಅಂದರೆ, ಕೇಳಿದವರನ್ನು ಭಾಗವತ ದಾಖಲೆ ಮಾಡಿಕೊಂಡಿತ್ತು. ಯಾರೋ ಕೇಳಿದ್ದಾರೆ, ಇಲ್ಲ ಇಂಥವ ಮಹಾತ್ಮರು ಕೇಳಿದ್ದಾರೆ ಅನ್ನುವ ಮೂಲಕ ಕೇಳಿದವರಿಗೆ ಒಂದು ಸ್ಥಾನ ಕಲ್ಪನೆ ಮಾಡಿದ್ದು ಭಾಗವತ. ಮತ್ತೆ ಹೇಳಿದವರನ್ನು ಇನ್ನೊಂದು ಶ್ಲೋಕದಲ್ಲಿ ಉಲ್ಲೇಖ ಮಾಡುತ್ತೆ. ಮುಂದೆ ಬರುತ್ತೆ ಎರಡನೆಯ ಶ್ಲೋಕ, ಐದನೆಯ ಶ್ಲೋಕ ಭಾಗವತದ್ದು. ಹೀಗೆ ಕೇಳುಗರಿಗೆ, ಯಾರ ಕೇಳುಗೆಯಲ್ಲಿ ಈ ಭಾಗವತ ಆವಿಷ್ಕಾರ ಆಯಿತು? ಈ ನೆಲದಲ್ಲಿ ಭಾಗವತ ಅದು ನಿತ್ಯ ಚಿಂತನೆ, ಭಗವಂತನ ಚಿಂತನೆ ಎನ್ನುವುದು ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಿರಂತರವಾಗಿ ಇರುವಂಥದ್ದು. ಮನುಷ್ಯ ಸತ್ತರೂ ಚಿಂತನೆ ಸಾಯುವುದಿಲ್ಲ, ಯಾಕೆ ಮನುಷ್ಯ ನಿತ್ಯ. ನಾವೊಂದು ಯಾವುದನ್ನು ಜೀವವನ್ನು ನಿತ್ಯ ಹೇಳುತ್ತೇವೆಯೋ ಅವನು ಬಗೆ ಬಗೆಯ ದೇಹದ ಜೊತೆಯಲ್ಲಿ ಸಂಚಾರ ಮಾಡುತ್ತಾ ಇರ್ತಾನೆ. ಅದರಿಂದ ಅಂತಹ ಮನುಷ್ಯ ಅವನು ಮಾಡಿಕೊಂಡ ಒಂದು ಭಗವಂತನ ಚಿಂತನೆ ಅದು ಶಾಶ್ವತವಾದ ಮೌಲ್ಯ ಉಳ್ಳದ್ದು. ಅಂತಹ ಚಿಂತನೆಯ ನಿತ್ಯತೆಯನ್ನು ಉಲ್ಲೇಖ ಮಾಡಲಿಕ್ಕೆ ಕೇಳುಗರನ್ನು ಮೊದಲು ಹೇಳಿದರು. ಅದರ ಜೊತೆಯಲ್ಲಿ ಅವರು ಯಾಕೆ ಭಗವಂತನ ಚಿಂತನೆಯಲ್ಲಿ ನಿಂತರು ಎನ್ನುವುದಕ್ಕೊಂದು ಕಾರಣ ಅಂದರೆ ಪ್ರಸಂಗ ಅಂತಾರೆ. ಕೇಳಿದವನಿಗೆ ಕೇಳುವ ಪ್ರಸಂಗ ಯಾಕೆ ಬಂತು, ಕೇಳುವಂತೆ ಯಾಕಾಯಿತು, ಯಾವ ಉದ್ದೇಶಕ್ಕಾಗಿ ಆ ಪ್ರಸಂಗ ನಿರ್ಮಾಣ ಆಯಿತು, ಅದರ ಉದ್ದೇಶ, ಅದರ ಕಾಲದ ಘಟ್ಟ, ಯಾವ ಸಂದರ್ಭದಲ್ಲಿ ಅದನ್ನು ಕೇಳಿದ್ದಾರೆ, ಎಷ್ಟು ದಿನದಲ್ಲಿ ಕೇಳಿದ್ದಾರೆ, ಎಷ್ಟು ಗಂಟೆಯಲ್ಲಿ ಕೇಳಿದ್ದಾರೆ, ಇದೆಲ್ಲ ಸಮಯದ ವ್ಯವಸ್ಥೆಗಳು. ಹೀಗೆ ಒತ್ತಟ್ಟಿಗೆ ನಾಲ್ಕೈದು ವಿಷಯಗಳನ್ನು ಹೇಳುತ್ತಾ ಒಂದು ಶ್ಲೋಕ ಬಹಳ ಸುಂದರವಾಗಿ ಹೊರಗೆ ಬಂತು. ವ್ಯಾಸರ ಒಂದು ಮಾತು ಅದು ವಿಶ್ವತೋಮುಖ ಅಂತ ತಕ್ಕಿಸ್ತರು. ಆದರೆ ಒಂದು ಕಡೆಯಲ್ಲಿ ಮಾತ್ರ ಅದು ಅನ್ವಯ ಅರ್ಥ ಆಗುವುದಲ್ಲ, ಅದು ಗ್ರಂಥದ ಹಲವಾರು ಪುಟಗಳಲ್ಲಿ ಅದು ಅರ್ಥ ಮಾಡ್ತಾ ಹೋಗ್ತದೆ ಅಂತ. ಮತ್ತು ಒಂದು ಕಡೆಯಲ್ಲಿ ಒಂದನ್ನು ಹೇಳಿ ಮುಗಿಸ್ಲಿಕ್ಕೂ ಆಗುವುದಿಲ್ಲ. ಈಗ ನೈಮಿಷಾರಣ್ಯ
ಅಂದರೆ ಎಂಥದ್ದು ಹೇಳಿಬಿಡಿ ಅಂತ ವ್ಯಾಸರ ಹತ್ರ ಹೇಳಿದರೆ ಅವರು ಎಷ್ಟು ಅಂತ ಹೇಳಬಹುದು. ಅದೇ ಒಂದು ಭಾಗವತದಲ್ಲಿಯೇ ಎಲ್ಲವನ್ನು ಹೇಳಲಿಕ್ಕೆ ಅವರು ಹೋದರೆ ಹಾಗಾದರೆ ಉಳಿದ ಕೃತಿಯ ಅವಶ್ಯಕತೆ ಎಲ್ಲಿ ಬರುತ್ತೆ? ಅಥವಾ ಒಂದು ಭಾಗವತ ಅಷ್ಟು ಸಮಗ್ರವಾದ ಮಾಹಿತಿಯನ್ನು ಹೊತ್ತು ನಿಂತದ್ದು ಅಂತ ಹೇಳಿದರೆ ಯಾರು ಒಂದು ಹೊತ್ತಗೆಯನ್ನು ಪೂರ್ತಿ ಓದುವುದಿಲ್ಲ ಕಡೆಗೆ. ಹಾಗಾಗಿ ವ್ಯಾಸರು ಬೇರೆ ಬೇರೆ ಕಡೆಗಳಲ್ಲಿ ತನ್ನ ಪುರಾಣದ ಕೃತಿಗಳಲ್ಲಿ ಬಗೆ ಬಗೆಯ ವಿಷಯಗಳನ್ನು ತುಂಬಿಸುತ್ತಾ, ಆದರೆ ಎಲ್ಲ ಪುರಾಣಗಳು ಎಲ್ಲ ಕಥೆಗಳು ಒಂದು ದೃಷ್ಟಿಯಿಂದ ಈ ನೆಲದಲ್ಲಿ ನೈಮಿಷಾರಣ್ಯದಲ್ಲಿ ಆವಿರ್ಭಾವ ಪಡೆದಂತೆ ಬರೆದಿದ್ದಾರೆ. ಯಾವ ಕಥೆ ಯಾವ ವ್ರತ ಓದಿದರೂ ಒಂದು ದಿನ ಸೂತರು ಕೂತು ನೈಮಿಷಾರಣ್ಯದಲ್ಲಿ ಶೌನಕರಿಗೆ ಈ ಕಥೆಯನ್ನು ಹೇಳಿದ್ದಾರೆ, ಅವತರಣಿಕೆ ಹಾಗಿರ್ತದೆ. ಹಾಗಾದರೆ ನೈಮಿಷಾರಣ್ಯಕ್ಕೆ, ಆ ಸ್ಥಳಕ್ಕೆ, ಆ ಕ್ಷೇತ್ರಕ್ಕೆ ಅವರು ಕೊಟ್ಟ ಮಹತ್ವ ಏನು? ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಂ ಆಸತ. ನೈಮಿಷಾರಣ್ಯದಲ್ಲಿ ಕೂತಿದ್ದಾರಂತೆ. ಒಬ್ಬ ಋಷಿಯ ಹೆಸರಿನಲ್ಲಿ ಹುಟ್ಟಿದ ಕಾಡು ಅದು, ಅದನ್ನು ನೈಮಿಷಾರಣ್ಯ ಕರೆದರು. ನಿಮಿಷ ಅಂತ ಒಬ್ಬ ಋಷಿ, ಬಹಳ ಅಪ್ರಸಿದ್ಧ ನಮಗೆ. ಅಲ್ಲಿಗೆ ನಮಗೆ ಯಾರು ಪ್ರಸಿದ್ಧರು? ನಮ್ಮ ಊರಿನವರು ಬಿಟ್ಟರೆ ನಮಗೆ ಯಾರು ಗೊತ್ತೇ ಇಲ್ಲ. ಯಾರು ಮಹಾಪ್ರಸಿದ್ಧರು ಅವರು ನಮಗಂತೂ ಗೊತ್ತೇ ಇರುವುದಿಲ್ಲ. ಅಂದರೆ ನಾವು ಯಾವ ಮಾರ್ಗದಲ್ಲಿ ಪ್ರಸಿದ್ಧರೋ ನಮಗೆ ಅಲ್ಲಿಯ ಪ್ರಸಿದ್ಧರು ಗೊತ್ತಿರ್ತದೆ. ನಮಗೆ ಯಾವುದು ರಂಗ ಗೊತ್ತಿಲ್ಲ, ಅದರ ಆಚಿನ ಪ್ರಸಿದ್ಧರು ನಮಗೆ ಗೊತ್ತೇ ಇರುವುದಿಲ್ಲ. ಒಬ್ಬ ಸೂರ್ಯವಂಶದ ದೊರೆ, ಇಕ್ಷ್ವಾಕುವಿನ ಜೊತೆಯಲ್ಲಿ ಹುಟ್ಟಿದವ ದಂಡಕ, ಅವನ ಹೆಸರಿನಲ್ಲಿ ದಂಡಕಾರಣ್ಯವೇ ನಡೆದಿದೆ. ದಂಡಕಾರಣ್ಯ ಅನ್ನುವ ಒಂದು ಅರಣ್ಯ, ಅದು ಅವನ ಹೆಸರಿನಲ್ಲಾದತ್ತು. ಶುಕ್ರಾಚಾರ್ಯನ ಮಗಳು ದೇವಯಾನಿಯನ್ನು ಅವನು ಮೋಹಿಸಲಿಕ್ಕೆ ಹೋಗಿ ಶಾಪಗ್ರಸ್ತನಾಗಿ ಅವನ ಅರಣ್ಯ ಆದತ್ತು. ಹಾಗೆ ದಂಡಕಾರಣ್ಯ, ಅಬ್ಜಾರಣ್ಯ, ಎಷ್ಟು ಹೆಸರುಗಳಿಲ್ಲ. ಹಾಗೆ ಒಂದು ಅರಣ್ಯ ಇದು, ನಿಮಿಷ ಋಷಿ ತಪಸ್ಸು ಮಾಡಿದ ಒಂದು ಅರಣ್ಯ. ಅವನ ಮುಂದಕ್ಕೆ ಅದು ಪ್ರಸಿದ್ಧ ಆಯಿತು, ನೈಮಿಷಾರಣ್ಯ. ಅಲ್ಲ, ಒಬ್ಬ ಋಷಿ ತಪಸ್ಸು ಮಾಡಿದರು, ಕಥೆಯಲ್ಲಿ ಬರಲಿಕ್ಕೆ ಏನು ಬೇಕು? ಅಲ್ಲಿ ಒಬ್ಬ ಋಷಿಯಲ್ಲ, ಅವನ ನಂತರದಲ್ಲಿ ಆ ಋಷಿಗಳ ವೃಂದಗಳೆಲ್ಲ ಅರಣ್ಯದಲ್ಲಿ ಪ್ರವೇಶ ಮಾಡಿತ್ತಂತೆ. ನಿಮಿಷಂತ್ಯತ್ರ ಮುನಯ ಇತಿ ನೈಮಿಷಂ, ಮತ್ತೆ ಮತ್ತೆ ಜನ ಸೇರುವ ತಾಣ ಅಂತೆ ಅದು. ಜನ ಒಟ್ಟಾಗುವ, ಅಂದರೆ ನಾವಿವತ್ತು ನೋಡುವಂತೆ ಅಲ್ಲ, ಇದು ಪ್ರಸಿದ್ಧರು ಒಟ್ಟಾಗುವಂಥದ್ದು. ಯಾವುದೋ ಒಂದು ದುಷ್ಟ ಚಟಗಳಿಗೆ ಬಲಿಬಿದ್ದ ಕೆಟ್ಟ ಕೂಟಗಳು ಕಲೆಯುವ ಕಟ್ಟೆ ಅಲ್ಲ ಅದು. ಅದು ಯಾರು ದಾಖಲೆ ಮಾಡ್ತಾರೆ ಅದನ್ನು? ಅಂದ ಬಹಳ ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳು, ಚಿಂತಕರು ಮತ್ತೆ ಮತ್ತೆ ಸೇರುತ್ತಿದ್ದ ತಾಣ ಅದು ನೈಮಿಷಾರಣ್ಯ ಅಂತ. ಅಂದ ತುಂಬ ಜನ ಸೇರ್ತಾರೆ ಅನ್ನುವ ಅರ್ಥದಲ್ಲಿ ನೈಮಿಷಾರಣ್ಯ ಅಂತ ಬಂತು. ಅಲ್ಲ, ಅಷ್ಟು ಜನ ಸೇರಿದರೆ ಅವರಿಗೆ ಇರಲಿಕ್ಕೆ, ಅವರ ಬದುಕಿಗೆ, ಅದಕ್ಕೆ ಹೇಳ್ತಾರೆ ನಿಮಿಷ ಅಂತ ಒಂದು ವಿಶೇಷವಾದ ಒಂದು ಬಗೆಯ ಹಣ್ಣನ್ನು ಕೊಡುವಂತಹ ಮರಗಳ ಹೆಸರು. ಆ ಹಣ್ಣಿಗೆ ನಿಮಿಷ ಅಂತ ಹೆಸರು. ಅದರದ್ದು ತುಂಬ ಮರಗಳಲ್ಲಿ ಆಗಿವೆ ಅಂತೆ. ಆದ್ರಿಂದ ಅದರದ್ದೇ ಒಂದು ಕಾಡದು, ಋಷಿಗಳು ಊಟ ಮಾಡುವ ತಿನ್ನುವ ಹಣ್ಣುಗಳ ತುಂಬಿದ ಮರಗಳೇ ಇರುವ ಕಾಣ ಜಾಗ ಅದು, ಕಾಡು. ಆದ್ರಿಂದ ಅದನ್ನು ನೈಮಿಷ ಅರಣ್ಯ ಅಂತ ಕರೆದಿದ್ದ. ಅಂತಹ ಒಂದು ಪ್ರದೇಶದಲ್ಲಿ ಋಷಿಗಳಿಗೆ ತಿನ್ನಲಿಕ್ಕಾಗುವಂತೆ ಆ ಪ್ರದೇಶವನ್ನು ನಡೆಸಿಕೊಟ್ಟದ್ದು. ಅಲ್ಲಿ ಋಷಿಗಳು ಇದ್ದರೆ ಅವರಿಗೆ ನಿಮಿಷ ಮಾತ್ರದಲ್ಲಿ ಏಕಾಗ್ರತೆ ಮೂಡ್ತದಂತೆ. ಅಂತಹ ತಾಣ ಅದು. ಹಿಂದಿನವರು ಆ ಬಗೆಯಿಂದ ತಮ್ಮ ಕೇಂದ್ರಗಳನ್ನು ವ್ಯಾಪಿಸ್ತಿದ್ರು. ಎಲ್ಲಿ ಪ್ರಶಾಂತವಾದ ವಾತಾವರಣ ಇರ್ತದೆ, ಎಲ್ಲಿ ಆರೋಗ್ಯವಾಗಿರತಕ್ಕ ಮನಸ್ಸು ಹುಡ್ತದೆ, ಅದನ್ನು ನಿಜವಾದ ಕ್ಷೇತ್ರ ಅಂತ ಕರಿತಿದ್ರು. ಅದಕ್ಕೆ ನೈಮಿಷಾರಣ್ಯ ಒಂದು ಪ್ರಧಾನ. ಒಂದು ನಿಮಿಷ ಕೂತ್ರೆ ಸಾಕಂತೆ, ಮತ್ತೆ ಹೇಳಬೇಕು ಅಂತ ಕಾಣುವುದಿಲ್ಲಂತೆ. ಅಲ್ಲ, ಕೂತದ್ದು ನಿಮಿಷ ಅಂತಲೇ ಆಗಿರ್ತದಂತೆ. ನಾನು ಕೂತದ್ದು ಮಾತ್ರ ಅಲ್ವಾ ಅಂತ, ಕೂತದ್ದು ಗಂಟೆ ಆದದ್ದೇ ಎಲ್ಲಿ ಗೊತ್ತಾಗುವುದಿಲ್ಲ, ಅದು ನೈಮಿಷಾರಣ್ಯ ಅಂತ. ಅದಕ್ಕೆ ನೈಮಿಷ ಅಂತ ಕರೆದು. ನಿಮಿಷ ಮಾತ್ರದಲ್ಲಿ ಏಕಾಗ್ರತೆಯನ್ನು ಪಡೆಯುವ ತಾಣ, ಜೊತೆಯಲ್ಲಿ ಒಂದು ನಿಮಿಷದಲ್ಲಿ ಭಗವಂತನ ಅನುಸಂಧಾನ ಬರ್ತದಂತೆ. ಬೇರೆ ಕಡೆಯಲ್ಲಿ ಕೂತಾಗ ನಮಗೆ ಏನು ಪ್ರಯತ್ನ ಪಟ್ಟರು ಎಂಥದೋ ಯೋಚನೆಗಳು ಇರ್ತವೆ, ಮನಸ್ಸು ಕಿರಿಕಿರಿ ಆಗ್ತದೆ. ಅದರಿಂದ ಒಳ್ಳೆಯ ಪ್ರಶಾಂತವಾದ ವಾತಾವರಣದ ಜೊತೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಂಡ್ರೆ ಏನಾದರೂ ಹೇಳುವ ಅಂತ ಕಾಣುವುದಿಲ್ಲ, ಒಂದು ಒಳ್ಳೆಯ ರೀತಿ ಅನುಸಂಧಾನಕ್ಕೆ, ಚಿಂತನೆಗೆ ಜಾಗ ಸಿಗ್ತದೆ ಅದು ಒಳಗಿಂದ. ಅದನ್ನು ಹೇಳಿದರು, ಒಂದು ನಿಮಿಷದ ಒಳಗೆ ಭಗವಂತ ಪ್ರಸನ್ನನಾಗುವ, ಪ್ರಸನ್ನ ಮನಸ್ಸಿಗೆ ಭಗವಂತ ಕಾಣುವ ಒಂದು ತಾಣ ಅದು ನೈಮಿಷಾರಣ್ಯ ಅಂದರು. ಬರೀ ಇದು ಉದ್ಗಾರ ಅಲ್ಲ, ವರಾಹ ಪುರಾಣದಲ್ಲಿ ವೇದವ್ಯಾಸರು ಉಲ್ಲೇಖ ಮಾಡಿದ್ದಾರೆ. ಒಂದು ನಿಮಿಷದಲ್ಲಿ ದಾನವರ ಬಲವನ್ನು ನಾಶ ಮಾಡಿದ ಜಾಗ ಅದು ನೈಮಿಷಾರಣ್ಯ ಅಂತ. ಋಷಿಗಳ ಕೂಗು ಕೇಳಿ ಭಗವಂತ ಒಮ್ಮೆಲೆ ನಿಮಿಷಾರ್ಧದಲ್ಲಿ
ಎಲ್ಲ ದುಷ್ಟರನ್ನು ನಾಶ ಮಾಡಿಬಿಟ್ಟಂತೆ. ಎಲ್ಲಿ ಹೊರಗೆ ನಾಶ ಮಾಡಿದರೆ ಉಪಯೋಗ ಇಲ್ಲ, ಅವರ ಮರಿಮಕ್ಕಳೋ ಮಕ್ಕಳೋ ಮುಂದಿನ ಪೀಳಿಗೆಯೋ ಮತ್ತೆ ಎದ್ದು ಬರಬಹುದು, ಅದು ಆಗುವುದಿಲ್ಲ. ಅದು ಯಾವತ್ತು ಒಳಗಿನಿಂದ ಶತ್ರುಗಳ ಕಾಟ ದೂರ ಆಯಿತೋ ಅನುಸಂಧಾನಕ್ಕೆ ತಪಸ್ಸಿಗೆ ಅದು ಯೋಗ್ಯ ಆಗತ್ತೆ ಕ್ಷೇತ್ರ. ಹಾಗಾಗಿ ಒಳಗಿನ ದುಷ್ಟಶಕ್ತಿಗಳು ಆಸುರಿ ಭಾವನೆಗಳು ಅದನ್ನೆಲ್ಲ ದೂರ ಮಾಡಿದ ಜಾಗ ಅದು ಅಂತಾರೆ. ಇದು ವರಾಹಪುರಾಣದ ಯೋಚನೆ. ಹೀಗೆ ದಾನವರ ಬಲವನ್ನು ನಿಮಿಷ ಮಾತ್ರದಿಂದ ದೂರ ಮಾಡಿದ ಜಾಗ ಅದು ನೈಮಿಷಾರಣ್ಯ. ಹಿಂದೆ ಋಷಿಗಳಿಗೆ ಒಂದು ಕಡೆ ನಮಗೆ ನೆಲೆಗೊಳ್ಳುವಂತೆ, ನಾವಿರುವುದು ನೀರಿದ್ದಲ್ಲಿ ಹಣ್ಣು ಇದ್ದಲ್ಲಿ ಅಲ್ಲ, ನಮಗೆ ಯಾವ ನೆಲದಲ್ಲಿ ಕೂತಾಗ ಆ ವೇದದ ಹಣ್ಣು ಆ ಭಗವಂತನ ಭಕ್ತಿರಸ ಸಿಗುತ್ತೋ ಅಂತಹ ಜಾಗ ಬೇಕು ನಮಗೆ. ಅದಕ್ಕೆ ಬ್ರಹ್ಮದೇವರು ಒಂದು ಧರ್ಮಚಕ್ರವನ್ನು ಮಾಡಿ ಉರುಳಿಸಿದ್ರಂತೆ. ಇದು ವಾಯುಪುರಾಣ ಹೇಳುತ್ತೆ. ವಾಯುಪುರಾಣದಲ್ಲಿ ವೇದವ್ಯಾಸ ನೈಮಿಷಾರಣ್ಯ ಅಂದರೆ ಏನು ಅಂತ ಹೇಳ್ತಾರೆ. ಈ ಧರ್ಮಚಕ್ರವನ್ನು ನಾನು ಉರುಳಿಸಿಬಿಟ್ಟಿದ್ದೇನೆ, ಈ ಚಕ್ರದ ಬೆನ್ನ ಹಿಂದೆ ನೀವು ಹೋಗಿ, ಅದು ಎಲ್ಲಿ ಮುರಿದು ನಿಲ್ಲುತ್ತೋ ಬೀಳುತ್ತೆ, ಅದರದ್ದು ಕಡ್ಡಿಗಳು ಶಿಥಿಲಗೊಂಡು ಇನ್ನು ತಿರುಗುವುದನ್ನು ನಿಲ್ಲಿಸುತ್ತೆ, ಆ ಜಾಗ ಪೂರ್ಣವಾದ ನಿಮಗೆ ಧರ್ಮಶ್ರದ್ಧೆಯನ್ನು ಉಂಟು ಮಾಡುವ ಜ್ಞಾನದ ಕೇಂದ್ರವಾಗಿ ಬಿಡುತ್ತೆ ಅಂತ ಹೇಳಿದ್ದಾನಂತೆ. ಹೀಗೆ ಬ್ರಹ್ಮದೇವರಿಂದಾಗಿ ಪ್ರವರ್ತಿಸಲ್ಪಟ್ಟ ಅದು ಒಂದು ತಾಣ ನೈಮಿಷಾರಣ್ಯ. ಅದು ನೇಮಿ ವಿಶರಣ ಅಂತ ಅದಕ್ಕೆ ಅರ್ಥ ಅಂದರು. ಯಾವ ಧರ್ಮಚಕ್ರದ ಅರಗಳು ಸ್ಪೋಕ್ಸ್ ಕಡ್ಡಿಗಳು ನೇಮಿಗಳು ಅದು ಕಿತ್ತು ಹೋದವೋ ನಿಂತು ಬಿಟ್ಟವೋ ಶಿಥಿಲಗೊಂಡವೋ ಚಕ್ರ ಮತ್ತೆ ನಿಂತಿತೋ ಶಾಶ್ವತವಾಗಿ ಅಂತಹ ಜಾಗ ಅಂದರೆ ಬ್ರಹ್ಮದೇವರು ಸೂಚನೆ ಕೊಟ್ಟ ಜಾಗ ಅದು, ಅಂತಹ ಜಾಗ ಅದು ನೈಮಿಷಾರಣ್ಯ ಅಂತ. ಹೀಗೆ ತುಂಬ ಅರ್ಥದಲ್ಲಿ ಮಿಷ ಶಬ್ದೇ ಅಂತ ಧಾತು, ಶಬ್ದ ಮಾಡುವ ಜಾಗ ಅಂತ. ಅಂದರೆ ವೇದ ಚಿಂತನೆಗಳು ನಿರಂತರವಾಗಿ ಶಬ್ದ ಅಂದರೆ ನಾವು ಕೆಲವೊಮ್ಮೆ ದೇವಸ್ಥಾನದಲ್ಲಿ ಸೇರ್ತೇವೆ, ಯಾಕೆ ಸೇರ್ತೇವೆ? ಶಬ್ದ ಮಾಡಲಿಕ್ಕೆ. ಶಬ್ದ ಅಂದರೆ ಗಂಟೆಯೂ ಬಡಿಯುವುದು, ಅದು ದೇವರಿಗೆ ನಾನು ಬಂದಿದ್ದೇನೆ ಅಂತ. ಪಕ್ಕ ದೇವರು ಆಚೆ ತಿರುಗಲಿ ಅಂತ ಅಂದರೆ ಮೊದಲು ಎದುರು ತಿಂತಿರ್ತಾರೆ, ನಾನು ಬಂದದ್ದಲ್ಲೋ ಅಂತ ಗೊತ್ತಾದ ತಕ್ಷಣ ಅಹಂಕಾರ ಬಂತು, ದೇವರು ಆಚೆ ನೋಡ್ತಾರೆ, ಹಾಂ ಅವನು ಹೋದಂತ ಈಚೆ ನೋಡ್ತಾರೆ. ಹೀಗೆ ಗಂಟೆಯೂ ಹೊಡೆಯುವುದು, ಪಟ್ಟಾಂಗವೂ ಮಾಡೋದು, ನೀವು ಯಾವತ್ತು ಬಂದದ್ದು ನಿಮಗೆ ಹೋಗಲಿಕ್ಕಿತ್ತು ನೀವೆಷ್ಟು ಉಂಡೆ ತಿಂದ್ರಿಂದ ಇದರಲ್ಲೇ ಮುಗಿಯುತ್ತೆ. ಹಾಗಾಗಿ ಇದು ಯಾವುದೂ ಇಲ್ಲದ ದೇವರ ಶಬ್ದ ಅಂದರೆ ವೈದಿಕವಾದ ಶಬ್ದ, ವೇದೋಕ್ತವಾದ ಶಬ್ದ, ದೇವರ ಶಬ್ದ. ದೇವರ ಕೋಣೆಗೆ ಬಂದ ನಂತರ, ದೇವಾಲಯಕ್ಕೆ ಬಂದ ನಂತರ ದೇವರ ಶಬ್ದ ಇರಬೇಕು, ವಿನಃ ಇನ್ನಿತರ ಶಬ್ದ ಇರಲೇಬಾರದು, ಇನ್ನೊಬ್ಬರನ್ನು ಮಾತಾಡಿಸಲೇಬಾರದು. ಹಾಗಿದ್ದರೆ ದೇವರಿಗೆ ಇಷ್ಟ ಆಗುವುದಿಲ್ಲ, ಸಿಟ್ಟು ಬರುತ್ತೆ. ನನ್ನ ಮನೆಗೆ ಬಂದು ನನ್ನನ್ನು ಮಾತಾಡಿಸಿದ ಇನ್ನೊಬ್ಬರ ಯೋಗಕ್ಷೇಮಕ್ಕೆ ಇಲ್ಲಿವರೆಗೆ ಬರಬೇಕಿತ್ತು ಅವನು ಅಂತ, ಅದಕ್ಕೆ ನನ್ನ ಕಟ್ಟೆಬೇಕು ಅಂತ. ಅದರಿಂದ ಇದು ಮಿಷ ಶಬ್ದ ಅಂದರೆ ಎಲ್ಲಿ ನಿತರಾಂ ಮಿಷತಿ, ಒಳ್ಳೆಯ ರೀತಿಯಿಂದ ಧ್ವನಿಗೈಯುವ ವೇದಶ್ರವಣ ಆಗತಕ್ಕಂತಹ ತಾಣ ಅದು ನೈಮಿಷಾರಣ್ಯ. ಮಿಷಧ್ವನೌಚ ಮಿಷ ಶಬ್ದೇ ಧ್ವನೌಚ ಅಂದರು, ಗತೌಚ ಅದು ಅವಗತಿಗೆ ಬರಬೇಕಂದೆ. ಬರೇ ವೇದ ಪಾರಾಯಣ ಅಷ್ಟೇ ಅಲ್ಲ, ಉಚ್ಚಾರಣೆ ಅಷ್ಟೇ ಅಲ್ಲ, ವೇದ ಪಾರಾಯಣ ನಾವು ಕ್ಯಾಸೆಟ್ ಹಾಕಿದ್ರೂ ಆಗುತ್ತೆ, ಅದು ದೇವಸ್ಥಾನ ಆಗುವುದಿಲ್ಲಂತೆ. ಇವತ್ತು ಎಲ್ಲ ಮ್ಯಾನ್ಯುವಲ್ ಇಲ್ಲ, ಗಂಟೆ ಬಡೀಲಿಕ್ಕೆ ಒಂದು ಸ್ವಿಚ್, ನಾಳೆ ಮಂಗಳಾರತಿ ಮಾಡಲಿಕ್ಕೆ ಒಂದು ಸ್ವಿಚ್ ಒತ್ತಿದ್ರೂ ಸಾಕತ್ತೆ. ಒಬ್ಬ ರೋಬೋಟ್ ಹೀಗೆ ಅಲ್ಲಾಡಿಸಿ ಇಡ್ತಾನೆ ಮೂರು ಸುತ್ತು, ಎರಡು ಸ್ವಿಚ್ ಹಾಕಿದರೆ ಆರು ಸುತ್ತು ತೆಗಿತಾನೆ ಅವನು. ಇದು ಉಪಯೋಗ ಆಗಲಿಲ್ಲ ಅಂದರು. ಮಿಷ ಗತ ಉಚ್ಚ ಎಲ್ಲಿ ಅವಗತಿಯಾಗತ್ತೆ, ಅನುಸಂಧಾನ ಬರುತ್ತೆ. ಯಾಕೆಂದರೆ ಮಂಗಳಾರತಿ ಎನ್ನುವುದು ರೋಬೋಟ್ ಮಾಡಿದರೆ ಅನುಸಂಧಾನ ಇಲ್ಲ, ಅದಕ್ಕೆ ಚಿಂತನೆ ಇಲ್ಲ. ಅದಕ್ಕೆ ಈ ಒಬ್ಬ ಭಕ್ತ ಅವನ ತೊಂದರೆಯನ್ನು ನಿವಾರಣೆ ಮಾಡಬೇಕು ಅಂತ ದೇವರಿಗೊಂದು ಸೇವೆ ಕೊಟ್ಟಿದ್ದಾನೆ, ಸ್ವಾಮಿ ಸ್ವೀಕರಿಸಿ ಅವನ ತೊಂದರೆ ನಿವಾರಣೆ ಮಾಡಿ ಪ್ರಸನ್ನನಾಗಬೇಕು ಅನ್ನುವ ಎಚ್ಚರದ ಒಂದು ಪ್ರಾರ್ಥನೆ ಆ ರೋಬೋಟ್ನಲ್ಲಿ ಇಲ್ಲ, ಮಿಷನ್ನಲ್ಲಿ ಇಲ್ಲ. ಹಾಗಾಗಿ ಒಂದು ಸ್ವಿಚ್ ಹಾಕುವ ಮೂಲಕ ನಗಾರಿ ಬರೆಸಿದರೆ ಅದು ಯಾವುದಕ್ಕೂ ಅಂತಲೂ ಗೊತ್ತಾಗೋದಿಲ್ಲ. ಮನುಷ್ಯ ಬಡಿದಾಗ ಭಗವಂತ ಪ್ರೀತಿಯಾಗಬೇಕು, ಅವನ ಎತ್ತರವನ್ನು ಹೇಳಬೇಕು, ಎಲ್ಲ ಶಬ್ದಗಳು ದೇವರ ಎತ್ತರವನ್ನು ಬಣ್ಣಿಸ್ತವೆ ಅನ್ನುವ ಎಚ್ಚರ ಇರುತ್ತೆ, ಅದನ್ನು ಉಲ್ಲೇಖ ಮಾಡಿದರು ಅವರು. ಹಾಗಾಗಿ ಮಿಷ ಗತ ಉಚ ಎಲ್ಲಿ ಅನುಸಂಧಾನ ಹೇಳುತ್ತದೆ, ಪ್ರತಿ ಶಬ್ದವನ್ನು ಪ್ರಕೃತಿಯ ಒಂದೊಂದು ಗಾನವನ್ನು ಎಲ್ಲಿ ಭಗವಂತನ ಎತ್ತರ ಅಂತ ಚಿಂತನೆ ಮಾಡುವ ಮಂದಿ ಸೇರ್ತಾರೆ ಅದು ನಿಮಿಷ, ಅದು ನೈಮಿಷಾರಣ್ಯ. ಅಷ್ಟು ಮಾತ್ರ ಅಲ್ಲ ಅಂದರು ಮತ್ತೆ, ಮಿಷ ಸ್ಪರ್ಧಾಯಾಮ್ ವಾಚಿ ಅಂತಾರೆ, ಚರ್ಚೆ ನಡೀಬೇಕಂತೆ, ಬ್ರಹ್ಮ ಚರ್ಚೆ, ಭಗವಂತನ ಬಗ್ಗೆ ಗುರು ಶಿಷ್ಯರಲ್ಲಿ ಸಂವಾದದಲ್ಲಿ ನಿರಂತರ ಆಗತ್ತೆ. ಅದು ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಮತ್ತೆ ಮತ್ತೆ ಪ್ರತಿ ವಾಕ್ಯಗಳನ್ನು ಪ್ರತಿ ಶಬ್ದಗಳನ್ನು ವೇದದ ಅನುಸಂಧಾನದ ಮೂಲಕ ಚರ್ಚೆಯಲ್ಲಿ ತೆಗಿತಾರಂತೆ. ಹಾಲಿನಲ್ಲಿ ತುಪ್ಪ ಬಂದರೆ ಆಗುವುದಿಲ್ಲ, ಹಾಲಿನ ಕಣದಲ್ಲಿಯೂ ತುಪ್ಪದ ಸಾಂದ್ರತೆ ಸಿಗಬೇಕಂತೆ, ಅದರ ಆಚಿನ ಕೆನೆ ಸಾರ ಅಮೃತ ಸುರಿಯಬೇಕಂತೆ. ಅದು ಹಾಲಿನಲ್ಲಿ ಸಿಗುವುದಿಲ್ಲ, ಹಾಲಿನಲ್ಲಿ ತುಪ್ಪ ಮಾತ್ರ ಸಿಗುತ್ತೆ, ಅದರ ಆಚೆ ತುಪ್ಪದ ಸಾರ ಇಲ್ಲ, ಅಮೃತ ತೆಗಿಲಿಕ್ಕೆ ಆಗುವುದಿಲ್ಲ. ಅವರು ಹಾಲಿನಲ್ಲಿ ಅಮೃತ ತೆಗೆಯುವವರು, ವೇದದಲ್ಲಿ ಅಂತರಾರ್ಥವನ್ನು ಬಗೆದು ಅಲ್ಲಿನ ಭಗವಂತನನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವವರು, ಶಿಷ್ಯನಿಗೆ ತೋರಿಸಿಕೊಡುವವರು. ಅದಕ್ಕೆ ಹೇಳ್ತಾರೆ ಮಿಷತಿ ಅಂದರೆ
ಸ್ಪರ್ಧೆ ಮಾಡ್ತಾರಂತೆ. ಯಾವುದರಲ್ಲಿ? ಮಾತಿನಲ್ಲಿ ಸ್ಪರ್ಧೆ, ಸ್ಪರ್ಧಾಯಾಮ್ ವಾಚ್. ಮಾತಿನ ಸ್ಪರ್ಧೆಯ ಜೊತೆಯಲ್ಲಿ ಮನಸ್ಸಿನಲ್ಲಿ ಭಗವಂತನ ಮೂರ್ತಿಯನ್ನು ಎಲ್ಲಿ ನಿತರಾಂ ಲಾಭವಾಗಿ ಪಡೆಯುತ್ತಾರೋ ಅದು ನೈಮಿಷಾರಣ್ಯ. ಹೀಗೆ ಹತ್ತಾರು ಅರ್ಥದಲ್ಲಿ ಒಂದು ಕ್ಷೇತ್ರದ ಮಹಿಮೆ ಬಣ್ಣಿಸಲ್ಪಟ್ಟಿದೆ, ಅದು ನಿಜವಾಗಿ ನೈಮಿಷಾರಣ್ಯ. ಇವತ್ತು ನಾವು ಕತೆ ಹೇಳುತ್ತೇವೆ, ಸತ್ಯನಾರಾಯಣ ಕಥೆ ಅಂದ ತಕ್ಷಣ ಒಂದೊಮ್ಮೆ ನೈಮಿಷಾರಣ್ಯದಲ್ಲಿ ಶುರುವಾಗುತ್ತೆ. ಅದು ಎಲ್ಲಿ ನೈಮಿಷಾರಣ್ಯ? ಇವತ್ತಿನ ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆ. ನಿಮ್ಸಾರ್ ಅಂತ ಕರೀತಾರೆ, ಶಬ್ದ ಅಷ್ಟಿದೆ, ಅದು ನೈಮಿಷಾರಣ್ಯ. ಅಂತಹ ನೈಮಿಷಾರಣ್ಯಕ್ಕೆ, ಪಾವನ ಕ್ಷೇತ್ರಕ್ಕೆ ಮೊತ್ತ ಮೊದಲ ಬಾರಿಗೆ ವೇದವ್ಯಾಸರು ಉದ್ಗಾರ ಮಾಡ್ತಾರೆ. ಈ ಭಾಗವತ ಚಿಮ್ಮಿದ್ದು, ಅಂಕುರಗೊಂಡದ್ದು, ಈ ನೆಲದಲ್ಲಿ ಮುಟ್ಟಿದ್ದು, ಅದು ನೈಮಿಷಾರಣ್ಯದಲ್ಲಿ. ಕ್ಷೇತ್ರದ ಶುದ್ಧಿಯನ್ನು ಹೇಳಿದರು, ಸ್ಥಳ ಒಳ್ಳೆದಿರಬೇಕಂತ. ಶುದ್ಧವಾದ ಕ್ಷೇತ್ರ, ಅಂತಹ ಒಂದು ಪ್ರಭಾವಪೂರ್ಣವಾದ ಚತುರ್ಮುಖನಿಂದ ಸಂಪಾದ್ಯವಾದ, ಎಲ್ಲ ಋಷಿಗಳಿಗೆ ಆಶ್ರಯ ತಾಣ ಅನಿಸಿದ, ಪ್ರಕೃತಿ ದತ್ತವಾದ ಒಂದು ಫಲ ಆಹಾರ ಇರುವ, ಅಂದರೆ ಆಹಾರದ ಶುದ್ಧಿಯನ್ನು ಹೇಳ್ತಾರೆ. ತಿನ್ನಲಿಕ್ಕೋಸ್ಕರ ಅವರು ಏನೇನೋ ತಗೊಂಡೋಗಿ ತಿನ್ನಬಾರದು. ಒಂದು ಕ್ಷೇತ್ರಕ್ಕೆ ಬಂದ ನಂತರ ಕ್ಷೇತ್ರದ ಆಸುಪಾಸಿನಲ್ಲಿರುವ ಆಹಾರವನ್ನು ಮಾತ್ರ ಉಪಯೋಗಿಸಬೇಕಂತೆ. ನಾವು ಮನೆಯಲ್ಲಿ ಕಟ್ಟಿಕೊಂಡು ಯಾತ್ರೆಗೆ ಅಂತ ಹೋಗುವುದು, ಯಾತ್ರೆಯಲ್ಲಿ ನಮ್ಮ ಊರಿನ ಆರಾಮದ ಉಪ್ಪಿನಕಾಯಿ ಹಪ್ಪಳಗಳು ಎಲ್ಲ ಅಲ್ಲಿ ಉಪಯೋಗಕ್ಕೆ ಬರ್ತವೆ. ಉಪಯೋಗ ಏನು? ಊರಲ್ಲಿ ಇದ್ದಾಗೆ ಆಗುತ್ತೆ. ಅಲ್ಲಿ ಏನೊಂದು ಚಳಿ ಇರುತ್ತೋ, ಅಲ್ಲಿ ಏನೊಂದು ಪ್ರಕೃತಿ ದತ್ತವಾಗಿರತಕ್ಕಂತಹ ಆಹಾರ ಇರುತ್ತೋ, ಅದರ ಜೊತೆಯಲ್ಲಿ ಇವಾಗ ಕಷ್ಟಪಟ್ಟು ಬದುಕಬೇಕಂತೆ. ಆಗ ಮಾತ್ರ ಅವನ ಯಾತ್ರೆಗೆ ಪೂರ್ಣ ಫಲ ಬರುವುದಂತ. ಅದಕ್ಕೆ ಆಹಾರದ ಶುದ್ಧಿಯನ್ನು ಹೇಳ್ತಾ, ಕ್ಷೇತ್ರ ಶುದ್ಧಿಯನ್ನು, ಸ್ಥಳ ಶುದ್ಧಿಯನ್ನು ಹೇಳ್ತಾ ಈ ಮಾತು ಹೊರಗೆ ಬಂತು. ನಿಮಿಷ ನೈಮಿಷೇ ನಿಮಿಷ ಕ್ಷೇತ್ರೇ ಅಂತ.